ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಜಿಪಿಎಸ್ಟಿಆರ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದೀವಿ, ಇವತ್ತು ವಿಡಿಯೋ 4, ಸಾಮಾನ್ಯ ಕನ್ನಡ ಜನರ ಕನ್ನಡ ಬಗ್ಗೆ ಡಿಸ್ಕಸ್ ಮಾಡೋಣ. ಒಳ್ಳೆ ಒಳ್ಳೆ ಪ್ರಶ್ನೆಗಳಿವೆ, ಡೀಟೇಲ್ ಆಗಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಡಿಸ್ಕಸ್ ಮಾಡೋಣ. ವಾಕ್ಯ ಪ್ರಕಾರಗಳು, ಲೇಖನ ಚಿಹ್ನೆ ಆಗಿರ್ಬೋದು, ತದ್ದಿತಾಂತ ಕೃದಂತಗಳಾಗಿರ್ಬೋದು, ಅಲಂಕಾರ ಛಂದಸ್ಸು ಬಗ್ಗೆ ಆಗಿರ್ಬೋದು, ಓಕೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಕ್ವಶನ್ಸ್ ಇವೆ. ಅಂಡ್ ಬಂದಿರತಕ್ಕಂಥ ಕ್ವಶನ್ಸ್ ಗಳ ಜಿಪಿಎಸ್ಟಿ ಎಕ್ಸಾಮ್ ಅಲ್ಲಿ, ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇದೇ ಬೇಸಿಸ್ ಮೇಲೆ ಇದೇ ರೀತಿ ಕ್ವಶನ್ಸ್ ಗಳು ಕೇಳ್ತಾ ಹೋಗ್ತಾರೆ. ಜಿಪಿಎಸ್ಟಿ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ನಮ್ಮ ಜಿಪಿಎಸ್ಟಿಆರ್ ಒಂದು ಸಪರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ, ಓಕೆ, ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಅಥವಾ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ದಯವಿಟ್ಟು ಪ್ಲೇಲಿಸ್ಟ್ ಲಿಂಕ್ ನ ಆಕ್ಸೆಸ್ ಮಾಡಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಕನ್ನಡ ಆಗಿರೋದು ಇದು 4ನೇ ವಿಡಿಯೋ ಕನ್ನಡದಲ್ಲಿ. ಪ್ರೀವಿಯಸ್ ಕನ್ನಡ ವಿಡಿಯೋಗಳಾಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಸೈನ್ಸ್ ಅಂಡ್ ಮ್ಯಾಥ್ಸ್ ಆಗಿರ್ಬೋದು, ಎಲ್ಲ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಪುನೀತ್ ಫೋರಂ ಅಂತ, ಅಲ್ಲೂ ಕೂಡ ತಾವು ಜಾಯ್ನ್ ಆಗ್ಬೋದು. ಸೊ ಪುನೀತ್ ಫೋರಂ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾವು ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ, ಏನೋ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ತಡ ಮಾಡೋದ್ ಬೇಡ, ಬನ್ನಿ ಮೊದಲನೇ ಕ್ವಶನ್ ಬಂದ್ಬೋಣ. ಅಂದ್ರೆ ಲಾಸ್ಟ್ ನಾವು ಒಂದು 13 ಕ್ವಶನ್ ಲಾಸ್ಟ್ ವಿಡಿಯೋದಲ್ಲಿ, ವಿಡಿಯೋ ನಂಬರ್ 3 ಒಂದು 13 ಕ್ವಶನ್ ಮುಗಿಸಿದ್ವಿ. ಸೊ ಇವತ್ತು ಅದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಟ್ಕೊಂಡು ಪದದ ಗ್ರಾಂಥಿಕ ರೂಪ ಏನು? ನೋಡಿ, ಇದು ಈಸಿ ಕ್ವಶನ್. ಗ್ರಾಂಥಿಕ ಅಂದ್ರೆ ಗ್ರಂಥದಲ್ಲಿ ಬರೀತಕ್ಕಂಥದ್ದು, ಗ್ರಂಥದಲ್ಲೂ ಹಿಡ್ಕೊಂಡು ಹೊತ್ಕೊಂಡು ಅಂತೆಲ್ಲ ಬರೆಯಲ್ಲ, ಹಿಡಿದುಕೊಂಡು ಅಂತ ಬರಿತೀವಿ ಅಲ್ವಾ. ಹಿಡಿದುಕೊಂಡು ಹೋದರು, ಹೋದರು, ಹೋ ಬರ್ತಾನೆ ಅಂತ ಬರಿತೀವಿ, ಬಂದ ಅಂತ ಬರಿತೀವಿ ಅಲ್ವಾ. ಈ ರೀತಿ ಗ್ರಾಂಥಿಕ ರೂಪ ಅಂದ್ರೆ ಗ್ರಂಥದಲ್ಲಿ ಬರೀತಕ್ಕಂಥದ್ದು, ಓಕೆ. ಹಿಡಿದುಕೊಂಡು ಇಸ್ ದ ರೈಟ್ ಆನ್ಸರ್, ಇದು ಈಸಿ ಕ್ವಶನ್. ನೆಕ್ಸ್ಟ್ ಆನ್ಸರ್ ಮಾಡಿ. ಅದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ. ಯಾವ ಅವ್ಯಯ ಇದು? ಭಾವಸೂಚಕ, ಕ್ರಿಯಾರ್ಥಕ, ಸಂಭವನಾಕ, ಅರ್ಥಕ, ಅವಧರಣಾರ್ಥಕ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಅದರಿಂದ ಮತ್ತು ಇದಕ್ಕಾಗಿ ಅಂತೆಲ್ಲ ಬರುತ್ತೆ, ಏನ್ ಹೇಳುತ್ತೆ ಅದು? ಒಂದು ವಾಕ್ಯಕ್ಕೂ ಮತ್ತೊಂದು ವಾಕ್ಯಕ್ಕೂ ಜೋಡಣೆ ಮಾಡ್ತಕ್ಕಂಥದ್ದು ಸಂಬಂಧಾರ್ಥಕ ಅವ್ಯಯ ಆಗುತ್ತೆ. ಕ್ರಿಯಾರ್ಥಕ, ಭಾವಾರ್ಥಕ, ಅವಧರಣಾರ್ಥಕ ಇವೆಲ್ಲ ಗೊತ್ತಿರಬೇಕು ಅವ್ಯಯಗಳಲ್ಲಿ. ನಾವು ಪ್ರೀವಿಯಸ್ ವಿಡಿಯೋಗಳೆಲ್ಲ ಮಾಡಿದ್ದೀವಿ, ಗ್ರಾಮರ್ ವಿಡಿಯೋಗಳೆಲ್ಲ ಮಾಡಿದ್ದೀವಿ, ಇಲ್ಲೊಂದು ಎಷ್ಟು ಪ್ರಮುಖವಾಗಿರ್ತಕ್ಕಂತ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ, ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಅಯ್ಯೋ ಎಲ್ಲ ಈ ತರ ಆಶ್ಚರ್ಯ ಸೂಚಕ ಬಂದಾಗ ಅದು ಭಾವ ಸೂಚಕ ಅವ್ಯಯ ಆಗಿರುತ್ತೆ, ಓಕೆ. ಬಲೆ ಬಲೆ, ಅಬ್ಬಬ್ಬಾ ಅಂತ. ಅನುಕರಣ ಅವ್ಯಯ ಅಂದ್ರೆ ಅನುಕರಣ, ನಾನು ಲಾಸ್ಟ್ ವಿಡಿಯೋ ಅದ್ರ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಓಕೆ. ಅನುಕರಣೆನ ಮಾಡ್ತಕ್ಕಂಥದ್ದು, ಈಗ ನೀರು ಹರಿತಾ ಇದ್ರೆ ಜಲ ಜಲ ಹರಿತಾ ಇದೆ, ಓಕೆ, ಈ ರೀತಿ. ಕ್ರಿಯಾರ್ಥಕ ಅವ್ಯಯ ಅಂದ್ರೆ ಒಂದು ಕ್ರಿಯೆನ ಹೇಳುವತಕ್ಕಂಥ ಶಬ್ದ, ಉಂಟು, ಬೇಕು, ಬೇಡ, ಅಲ್ಲ, ಹೌದು, ಸಾಕು ಅಂತಕ್ಕಂಥದ್ದು. ಸಂಬಂಧ ಸೂಚಿಸ್ತಕ್ಕಂಥದ್ದು, ಹಲವು ವಾಕ್ಯಗಳ ನಡುವೆ ಹೂ ಹೂ, ಅದರಿಂದ, ಮತ್ತು, ಅಥವಾ, ರಾಮ ಹಾಗಾದರೆ, ಓಕೆ, ಈ ರೀತಿ ಸಂಬಂಧ ಹೇಳ್ತಕ್ಕಂಥ ಪದಗಳು. ಅವಧಾರಣಾರ್ಥಕ ಅವ್ಯಯ ಅಂತಂದ್ರೆ ಒಂದು ನಿಶ್ಚಯಿಸ್ತಕ್ಕಂಥದ್ದು, ಏ ಏ ಅದೇ ಅದೇ, ಆನೇ, ನಾನೇ, ರಾಮನೇ ಅಂತ ನಿಶ್ಚಯ ಇಟ್ಕೊಂಡು ಹೇಳ್ತಕ್ಕಂತ ಒಂದು ಪದಗಳು ಅಥವಾ ವಾಕ್ಯಗಳಲ್ಲಿ ಬರ್ತಾವಲ್ಲ, ಅದನ್ನ ಅವಧಾರಣಾರ್ಥಕ ಅವ್ಯಯ ಅಂತ ಕರಿತೀವಿ. ಸಂಬೋಧನ ಅರ್ಥಕ ಅವ್ಯಯ ಅಂದ್ರೆ ಸಂಬೋಧನ ಅಂದ್ರೆ ಕರೆಯುವಾಗ ಬಳಸ್ತೀವಲ್ಲ, ಸಂಬೋಧನೆ ಮಾಡ್ತಕ್ಕಂಥ. ಸಂಬೋಧನ ಅಂದ್ರೆ ಏನು? ಕರಿತಕ್ಕಂಥದ್ದು, ಕರೆಯೋದು, ಸಂಬೋಧನೆ ಮಾಡ್ತಕ್ಕಂಥದ್ದು. ಎಲೋ ಎಲ ಎಲೋ ಎಲೆ ಎಲೋ ಓ ಬಾ 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 ಅಂತ ಬರೀ ಹೇಳ್ತೀವಲ್ಲ, ಇವೆಲ್ಲ ಏನಿದೆ ಅದು ಸಂಬೋಧನ ಕಾವ್ಯ ಆಗುತ್ತೆ. ಪ್ರಶ್ನಾರ್ಥಕ, ಪ್ರಶ್ನೆ ಮಾಡ್ತಕ್ಕಂಥದ್ದು, ಓಕೆ, ಸಿಂಪಲ್ ಇದೆಲ್ಲ. ಸೊ ದಯವಿಟ್ಟು ಒಂದ್ಸಲ ನೋಡ್ಕೊಂಬಿಡಿ, ವ್ಯಾಕರಣ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಮೋಸಗಾರ ಪದದ ವ್ಯಾಕರಣ ಅಂಶ ಏನು? ನೋಡಿ, ತುಂಬಾ ಚೆನ್ನಾಗಿದೆ. ಮೋಸಗಾರ ಇಲ್ಲಿ ಏನಿದು? ಈಗ ಭಾವನಾಮ ಇದೆ, ಕೃನ್ನಾಮ. ಕೃನ್ನಾಮ ಅಂದ್ರೆ ಕೃದಂತ ನಾಮ ಅಂತ ಅರ್ಥ. ಅಂದ್ರೆ ಏನು? ಕೃದಂತ ನಾಮ ಅಂತ, ನಾಮ ಪದ ಅಥವಾ ಕೃದಂತ ನಾಮ ಅಂತ ಕರಿತೀವಿ. ಇಲ್ಲಿ ಭಾವನಾಮ ಇದೆ, ಕೃನ್ನಾಮ ಇದೆ, ತದ್ದಿತಾಂತ ಅವ್ಯಯ ಇದೆ, ತದ್ದಿತಾಂತ ನಾಮ ಇದೆ. ಮೋಸಗಾರ ಅನ್ನೋದು ಏನ್ ಸರ್? ಇದು ಮೋಸಗಾರ ಆದ್ರೆ ಏನು, ಯಾರಿಗೂ ಹೇಳ್ತಾರದ ಅಂದ್ರೆ ಏನು? ಇದು ನಾಮಪದಕ್ಕೆ ಸಂಬಂಧಪಟ್ಟಿದ್ದು. ನಾಮಪದ ಅಂತ ಎಕ್ಸ್ಟೆಂಡ್ ಬಂದ್ಬಿಡ್ಬೇಕು ನಿಮ್ಗೆ, ತದ್ದಿತಾಂತ ಅಂತ ಬಂದ್ಬಿಡ್ಬೇಕು. ಕೃದಂತ ಆಗಕ್ ಚಾನ್ಸೇ ಇಲ್ಲ. ಕೃದಂತ ಯಾವಾಗತ್ತೆ? ಕ್ರಿಯಾಪದ ಬಂದ್ರೆ ಕೃದಂತ ಆಗುತ್ತೆ. ಕ್ರಿಯಾಪದ ನಾವು ಐಡೆಂಟಿಫೈ ಮಾಡೋದು ಹಿಂಗೆ, ಕೃದಂತನ ಕ್ರಿಯಾಪದ ಬಂದ್ರೆ ಕೃದಂತ ಆಗುತ್ತೆ, ನಾಮಪದ ಬಂದ್ರೆ ತದ್ದಿತಾಂತ ಆಗುತ್ತೆ. ಸಿಂಪಲ್. ಇಲ್ಲಿ ಗಾರ ಇದೆ ಅಂದ್ರೆ ಅವನು ಏನು, ಅವನು ಏನು, ಮಾಟಗಾರ, ಮೋಸಗಾರ ಇದೆ ಹೇಳೋದು ಅವನ ನಾಮ. ಸೊ ತದ್ದಿತಾಂತ ನಾಮ ಆಗುತ್ತೆ. ಓಕೆ, ನಿಮಗೆ ತೋರಿಸ್ತೀನಿ. ನಾವು ಗ್ರಾಮರ್ ಅಲ್ಲೂ ಕೂಡ ಮಾಡಿದೀವಿ ಸ್ನೇಹಿತರೆ, ಗ್ರಾಮರ್ ವಿಡಿಯೋಸ್ಗಳು ನೋಡೋದ್ರಲ್ಲಿ ಡೀಟೇಲ್ ಆಗಿ ನಿಮ್ಗೆ ಒಂದಷ್ಟು ಶಾರ್ಟ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ವಿ. ತದ್ದಿದಂತ ನಾಮ ಹೆಂಗೆ ನಾವು ಗುರುತಿಟ್ಕೋಬೇಕು ನೋಡಿ, ಮೋಸಗಾರ, ಮಾಲೆಗಾರ, ಓಕೆ. ಅವನ ಒಂದು ಏನ್ ಕೆಲಸ ಮಾಡ್ತಾನೆ ಅದು ನಾಮಪದ ಹೇಳ್ತಕ್ಕಂಥದ್ದು. ಭಾವನಾಮ ಅವನು ಮಾಡ್ತಕ್ಕಂಥ ಕೆಲಸ, ಓಕೆ, ಆ ನಾಮಪದ ಮಾಡ್ತಕ್ಕಂಥ ಕೆಲಸ ಏನಿದೆ ಅದು.
ತದಿತಾಂತ ಬಿಯ ಅಂದ್ರೆ ಅದಕ್ಕೆ ತನಕ ಮುಂದೆ ವರೆಗೆ ಓಲ್ಡ್ ಇವೆಲ್ಲ ಸೇರ್ತಾ ಹೋಗ್ತದೆ ನಾಮಪದಕ್ಕೆ, ಹಾಗೆ ಅದಕ್ಕೆ ತದಿತಾಂತ ಅವ್ಯಯ ಅಂತ ಕರಿತೀವಿ. ಇನ್ನು ಡೀಟೇಲ್ ಆಗಿ ಬೇಕು ಅಂದ್ರೆ ನಮ್ಮ ಗ್ರಾಮರ್ ವಿಡಿಯೋ ನೋಡಿ ಸ್ನೇಹಿತರೆ, ಸಂಪೂರ್ಣ ಕನ್ನಡ ವ್ಯಾಕರಣ ಗ್ರಾಮರ್ ಏನ್ ಮಾಡಿದೀವಿ ಒಂದು ವಿಡಿಯೋದಲ್ಲಿ, ಮತ್ತೆ ಅಲಂಕಾರ ಛಂದಸ್ಸಿಗೆ ಬೇರೆ ವಿಡಿಯೋ ಮಾಡಿದೀವಿ, ಇದೆರಡು ಕಂಬೈನ್ ಮಾಡಿ ಕೂಡ ಒಂದು ವಿಡಿಯೋ ಮಾಡಿದ್ವಿ. ದಯವಿಟ್ಟು ಅದನ್ನ ಒಂದ್ಸಲ ಆಕ್ಸೆಸ್ ಮಾಡಿ. ಆದ್ರೆ ಇವೆಲ್ಲ ಡಿಸ್ಕಸ್ ಮಾಡಿದೀವಿ, ಶಾರ್ಟ್ ಟ್ರಿಕ್ ಗಳು ಹೇಳ್ಕೊಟ್ಟಿದೀವಿ, ಓಕೆ ಹೆಂಗ್ ನೆನಪ್ ಇಟ್ಕೋಬೇಕು ಅಂತ. ಸೊ ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಯಾವುದು ತದ್ದಿತ ಅಂತ, ನಾಮ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 4. ಓಕೆ, ಎಸ್, ವೆರಿ ಗುಡ್. ನೆಕ್ಸ್ಟ್ ಬನ್ನಿ. ಓಟ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ. ಯಾವ್ದಕ್ಕೆ ಸೇರಿದೆ ಓಟ ಪದ? ತದ್ದಿತಾಂತ ಭಾವನಾಮ, ತದ್ದಿತ ಪ್ರತ್ಯಯ, ಕೃನ್ನಾಮ ನೋಡಿ, ಕೃದಂತ ನಾಮ ಇದು. ಕೃನ್ನಾಮ ಅಂದ್ರೆ ಕೃದಂತ ಭಾವನಾಮ ನೋಡಿ. ಓಟ ಅಂದ್ರೆ ಏನಿದು? ಓಟ, ಓಟ ಅಂತಕ್ಕಂಥದ್ದು ಏನ್ ಹೇಳ್ತದೆ? ಕ್ರಿಯೆ ಮಾಡ್ತಾ ಇರ್ತಕ್ಕಂಥದ್ದು ಹೇಳ್ತಾ ಇದೆ. ಹಾಗಾದ್ರೆ ಇದೇನು ಕೃದಂತಕ್ಕೆ ಸೇರಿರೋದು ಕೃದಂತ ಅಲ್ಲ. ಕೃದಂತ ಅಂದ ತಕ್ಷಣ ಇದು ಇದೆರಡು ಕ್ಯಾನ್ಸಲ್ ಆಯ್ತು. ಇಲ್ಲಿ ಕೃದಂತ ನಾಮ ಪದ ಆಗಿರ್ಬೇಕು, ಕೃದಂತ ಭಾವನಾಮ ಆಗಿರ್ಬೇಕು. ಓಟಾತ ಓಡ್, ಓಡುವ ಓಡುವ ಅದು ಏನೋ ಕ್ರಿಯಾಪದದ ಒಂದು ಕೆಲಸ, ಓಡುವ ಮಾಡುವ ಈ ತರ ಎಲ್ಲ ಬಂದ್ರೆ ಅದು ನಾಮಪದ ಆಗತ್ತೆ. ಇಲ್ಲಿ ಓಡುವ ದ ಭಾವ ಏನು ಅಂದ್ರೆ ಓಟ ಅಲ್ಲ. ಓಟ ಅಂದ್ರೆ ಏನು? ಓಡುವುದರ ಭಾವ. ಸೊ ಇದು ಭಾವನಾಮ ಆಗತ್ತೆ, ಕೃದಂತ ಭಾವನಾಮ ಆಗತ್ತೆ. ಓಟ ಮಾಟ ಇವೆಲ್ಲ ಇದೆಯಲ್ಲ, ಇವೆಲ್ಲ ಕೃದಂತ ಭಾವನಾಮಗಳಾಗ್ತವೆ. ಓಕೆ, ಅಗೇನ್ ಕೃದಂತ ಮಾಡುವ ಮಾಡಿದ, ಓಡುವ ಓಡುವ ಇವೆಲ್ಲ ಕೃದಂತ ನಾಮ. ಓಟ ಮಾಟ ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನಾಗುತ್ತೆ? ಕೃದಂತ ಭಾವನಾಮ. ಓಡುವುದರ ಭಾವ ಓಟ. ಓಕೆ, ಕೃದಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ಅಗೇನ್ ಇದ್ರ ಬಗ್ಗೆ ನಿಮ್ಗೆ ಶಾರ್ಟ್ ಟ್ರಿಕ್ಸ್ ಎಲ್ಲ ಬೇಕು ಅಂದ್ರೆ ನಮ್ಮ ನಾನು ಈಗ ಹಿಂದೆ ಏನ್ ತೋರಿಸ್ತೀನಿ ನಿಮ್ಗೆ, ಈ ವ್ಯಾಕರಣ ವಿಡಿಯೋ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನೋಡಿಲ್ಲ ಅಂದ್ರೆ ನೋಡಿ, ಒನ್ ಅವರ್ ಒನ್ ಆಂಡ್ ಹಾಫ್ ಅವರ್ ಅಷ್ಟೇ ನಿಮ್ಗೆ ಎಲ್ಲ ಒಂದಷ್ಟು ಬೇಸಿಕ್ಸ್ ಥಿಂಗ್ಸ್ ಕ್ಲಿಯರ್ ಆಗುತ್ತೆ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಫೈನ್, ನೆಕ್ಸ್ಟ್ ಬನ್ನಿ. ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯನ ಏನಂತ ಕರಿತೀವಿ ನೋಡಿದ್ದು? ವಾಕ್ಯ ಪ್ರಕಾರಗಳಲ್ಲಿ ವೆರಿ ಇಂಪಾರ್ಟೆಂಟ್. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರೋ, ಒಂದು ಸ್ವತಂತ್ರವಾಗಿರ್ತಕ್ಕಂತ, ಅದಕ್ಕೆ ಕರ್ಮ ಕರ್ತು ಕ್ರಿಯಾ ಎಲ್ಲ ಇದೆ, ಅದಕ್ಕೆ ಅಂತ ಕರಿತೀವಿ ಮಿಶ್ರ ವಾಕ್ಯ, ಸಂಯೋಜಿತ, ಸಾಮಾನ್ಯ, ಪ್ರಶ್ನಾರ್ಥಕ. ಯಾವ ಕರೆಕ್ಟ್ ಆನ್ಸರ್ ಇಲ್ಲಿ? ಸಾಮಾನ್ಯ ವಾಕ್ಯ. ಎಸ್, ವೆರಿ ಗುಡ್. ಸಾಮಾನ್ಯ ವಾಕ್ಯ ಇಸ್ ದ ರೈಟ್ ಆನ್ಸರ್. ಸಂಯೋಜಿತ ನಿಮ್ಗೆ ನಾಪ್ಕ ಇರ್ಬೇಕು, ಅದೇ ಹೇಳಿದ್ನಲ್ಲ ಈಗ ವ್ಯಾಕರಣ ವಿಡಿಯೋದಲ್ಲಿ, ಸಾಮಾನ್ಯ ವಾಕ್ಯ ಅಂದೇನು, ಮಿಶ್ರ ವಾಕ್ಯ ಅಂದೇನು, ಸಂಯೋಜಿತ ವಾಕ್ಯ ಅಂದೇನು. ಈ ಸ್ಲೈಡ್ ನಾಪ್ಕ ಇದ್ರೆ ನಮ್ಮ ವ್ಯಾಕರಣ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ನೋಡಿಲ್ಲ ದಯವಿಟ್ಟು ಪದೇ ಪದೇ ಹೇಳ್ತಾರೆ, ನೋಡಿ ಸ್ನೇಹಿತರೆ. ಅದರಿಂದ ನಿಮ್ಗೆ ಕನ್ನಡ ಏನ್ ನಿಮ್ಗೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ 25 ಮಾರ್ಕ್ಸ್ ಇದೆ, 100 25 ಸ್ಕೋರ್ ಮಾಡ್ತೀರಾ ಪೇಪರ್ ಒನ್ ಅಲ್ಲಿ. ಓಕೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಹಾಗೆ ಸಂಯೋಜಿತ ವಾಕ್ಯ ಅಂದ್ರೇನು ಕೂಡ ನೋಡ್ಬೇಕಾಗತ್ತೆ, ಮಿಶ್ರ ವಾಕ್ಯ ಅಂದ್ರೇನು ಕೂಡ ನೀವು ತಿಳ್ಕೋಬೇಕಾಗತ್ತೆ. ಫೈನ್, ಈಗ ನಾ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ನೋಡಿ, ಇಲ್ಲಿ ವ್ಯಾಪಕವಾಗಿ ಹಬ್ಬಿತು, ಹಬ್ಬಿದು ಅನ್ನೋದು ಕ್ರಿಯೆ, ಕಂಪ್ಲೀಟ್ ಇದೆ, ಹಾಗಾಗಿ ಸಾಮಾನ್ಯ ವಾಕ್ಯ. ಓಕೆ, ಸಂಯೋಜಿತ ವಾಕ್ಯ ಏನಾಗುತ್ತೆ? ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿರುತ್ತೆ, ಅಂದ್ರೆ ಎಷ್ಟೊಂದುಗಳು ಸೇರ್ಕೊಂಡಿರುತ್ತೆ, ಅದಕ್ಕೆ ನಾವು ಈ ತರ ಹಾಕಿರ್ತೀವಿ ನೋಡಿ. ಓಕೆ, ಫೈನ್ ಫೈನ್, ನೆಕ್ಸ್ಟ್ ಬನ್ನಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ. ಓಕೆ, ಯಾವುದು? ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು? ಪೂರ್ಣ ವಿರಾಮ, ವಿವರಣಾತ್ಮಕ, ಭಾವಸೂಚಕ, ಉದ್ಧಾರ. ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಪದ ಬರಿತೀನಿ ಇಲ್ಲಿ, ಅದಕ್ಕೆ ವಿವರಣೆ ಮುಂದೆ ಹೇಳಬೇಕು. ಓಕೆ, ಒಂದು ಪದ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಉದ್ಧಾರಣ ಇದಕ್ಕೆ ವಿವರಣೆ ಕೊಡಬೇಕು, ಏನ್ ಯಾವ ಚಿಹ್ನೆ ಯೂಸ್ ಮಾಡ್ತೀನಿ ಅದಕ್ಕೆ? ಈಗ ಉದ್ಧಾರಣ ಅಂದ್ರೇನು, ಅದಕ್ಕೆ ವಿವರಣೆ ಕೊಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ? ಯಾವ ಚಿಹ್ನೆ ಹಾಕ್ತೀನಿ? ಈ ಚಿಹ್ನೆ ಹಾಕ್ತೀನಿ. ಈ ಚಿಹ್ನೆ ಅಂತ ಕರಿತೀವಿ, ವಿವರಣಾತ್ಮಕ ಚಿಹ್ನೆ ಅಂತ ಕರಿತೀವಿ. ನೋಡಿ, ಲೇಖನ ಚಿಹ್ನೆಗಳು ವೆರಿ ಇಂಪಾರ್ಟೆಂಟ್, ನಾಪ್ಕ ಇದೆಯಾ? ವಿವರಣಾತ್ಮಕ ಚಿಹ್ನೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭ ಬಳಸುವ ಚಿಹ್ನೆ ವಿವರಣಾತ್ಮಕ ಅಂತ ಕರಿತೀವಿ. ಪ್ರಶ್ನಾರ್ಥಕ ಅಂದ್ರೇನು? ಆವರಣ ಚಿಹ್ನೆ ಏನು? ಆವರಣ ಚಿಹ್ನೆ ಅಂದ್ರೆ ಬ್ರಾಕೆಟ್, ಯಾವಾಗ ಯೂಸ್ ಮಾಡ್ತೀವಿ ಅದಕ್ಕೆ ಸಮಾನಾರ್ಥಕ ಪದ ವಾಕ್ಯ ಹೇಳುವಾಗ. ಭಾವಸೂಚಕ ಚಿಹ್ನೆ ಯಾವಾಗ ಯೂಸ್ ಮಾಡ್ತೀವಿ? ಆಶ್ಚರ್ಯ ವ್ಯಕ್ತಪಡಿಸುವಾಗ. ಉದ್ಧರಣ ಚಿಹ್ನೆ ಅಂತಂದ್ರೇನು? ಉದ್ಧರಣ ಚಿಹ್ನೆ ಅಂದ್ರೆ ಯಾವಾಗ ಯೂಸ್ ಮಾಡ್ತೀವಿ? ಯಾರಾದ್ರು ಹೇಳಿದ್ರೆ ನಾವು ಹಂಗೆ ಹೇಳ್ಬೇಕು, ವಿಶ್ವೇಶ್ವರ ಮಾತು ಹೇಳ್ಬೇಕಾದ್ರೆ ಅವ್ರು ಹೇಳಿದ ಮಾತನ್ನು ಯೂಸ್ ಮಾಡ್ಬೇಕಾದ್ರೆ ಉದ್ಧರಣ ಚಿಹ್ನೆ ಯೂಸ್ ಮಾಡ್ತೀವಿ. ವಾಕ್ಯ ವೇಷಣ ಚಿಹ್ನೆ ಯಾವಾಗ ಯೂಸ್ ಮಾಡ್ತೀವಿ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆಲ್ಲ. ಓಕೆ, ಇವೆಲ್ಲ ದಯವಿಟ್ಟು ನೋಡ್ಕೊಳ್ಳಿ. ವಿವರಣ ಚಿಹ್ನೆ ಅಂದ್ರೇನು? ಭಾವ ಸೂಚಕ, ಪೂರ್ಣ ವಿರಾಮ ಯಾವಾಗ ಯೂಸ್ ಮಾಡ್ತೀವಿ? ಕೇಳ್ತಾನೆ ಜಿ ಪಿ ಎಸ್ ಟಿ ಇಯರ್ ಅಲ್ಲಿ, ಎಲ್ಲಾ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾನೆ.
ಸೊ ಈ ಕ್ವಶನ್ಗೆ ಆನ್ಸರ್ ವಿವರಣಾತ್ಮಕ. ನೆಕ್ಸ್ಟ್ ಬನ್ನಿ, ಧರಣಿ ಪದದ ಸಮಾನಾರ್ಥಕ ಪದ ಏನು? ಇದು ಈಸಿ ಇದೆ, ಭೂಮಿ ಆಕಾಶ ಭಾನು ಬೆಂಕಿ. ಸೊ ರೈಟ್ ಆನ್ಸರ್ ಯಾವುದು ಇಲ್ಲಿ? ಧರಣಿಗೆ ಭೂಮಿ ಅಲ್ವಾ, ಧರಣಿ ಮಂಡಲ ಇದೆಯಲ್ಲ. ನೆಕ್ಸ್ಟ್ ಬನ್ನಿ, ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಏನು? ಪ್ರಸಿದ್ಧ ಅಂದ್ರೆ ಫೇಮಸ್ ಆಗಿರೋದು, ಅಪ್ರಸಿದ್ಧ ಅಲ್ವಾ, ಅಪ್ರಸಿದ್ಧ, ಕುಪ್ರಸಿದ್ಧ ಅಲ್ಲ, ಸುಪ್ರಸಿದ್ಧ ಅಲ್ಲ, ಪ್ರಸಾದ ಅಲ್ಲ, ಅಪ್ರಸಿದ್ಧ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ವೆರಿ ಇಂಪಾರ್ಟೆಂಟ್. ಬಾಳಿಯಾನು ಏನ್ ಹೇಳ್ತಾ ಇದೆ? ಬಾಳಿಯಾನು ಅಂದ್ರೆ ಬಾಳ್ತಾನೆ, ಬಾಳ್ಬಹುದು. ಏನ್ ಹೇಳ್ತಾ ಇದೆ ಇಲ್ಲಿ? ಸಂಭವನಾರ್ಥಕ ಹೇಳ್ತಾ ಇದೆ, ನಿಷೇಧಾರ್ಥಕ ಅಲ್ಲ. ಬಾಳನು ಅಂದಿದ್ರೆ ಬಾಳನು ಅಂದ್ರೆ ಅವ್ನು ಬಾಳಲ್ಲ ಅನ್ನೋದು ನಿಷೇಧಾರ್ಥಕ ಆಗುತ್ತೆ. ಇಲ್ಲಿ ಬಾಳಿಯಾನು ಅಂದ್ರೆ ಬಾಳ್ಬಹುದು ಮುಂದೆ, ಬಾಳಿಯಾನು ಅಂದ್ರೆ ಸಂಭವನೇ ಹೇಳ್ತಿರೋದು, ಆಗ್ಬಹುದು ಆಗ್ದೇನೆ ಇರಬಹುದು ಅನ್ನೋ ರೀತಿ ಪ್ರಶ್ನಾರ್ಥಕ ಆದ ಕ್ವಶನ್ ಬರ್ತಿತ್ತು. ವಿದ್ಯಾರ್ಥಕ ಅಂದ್ರೆ ಆಜ್ಞೆ, ಇವೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಆಜ್ಞೆ ಆಶೀರ್ವಾದ ಅಂದ್ರೆ ವಿದ್ಯಾರ್ಥಕ, ನಿಷೇಧಾರ್ಥಕ ಅಂದ್ರೇನು, ಸಂಭವನಾರ್ಥಕ ಅಂದ್ರೇನು, ತಿಂದಾಳು ಬಾ ಮಾಡಿಯಾನು ಓದಿಯಾರು ನೋಡಿಯಾನು ಇವೆಲ್ಲ ಸಂಭವನಾರ್ಥಕ ಉದಾಹರಣೆ. ಇಲ್ಲಿ ಏನಾಗಿದೆ? ಬಾಳಿಯಾನು ಅಂತಕ್ಕಂಥದ್ದು ಸಂಭವನಾರ್ಥಕಕ್ಕೆ ಉದಾಹರಣೆ. ಓಕೆ, ಎಸ್. ನೆಕ್ಸ್ಟ್ ಬನ್ನಿ, ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಯಾವ್ದಕ್ಕೆ ಸೇರಿದೆ ನಾವು? ವೆರಿ ಇಂಪಾರ್ಟೆಂಟ್ ಇದು, ಹೇಳಿ ನೋಡೋಣ. ಈಗ ಈಗ ನಿಮ್ಮ ವ್ಯಾಕರಣದ ಒಂದು ವೆರಿ ಇಂಪಾರ್ಟೆಂಟ್, ಇದನ್ನ ಹೆಂಗ್ ಆನ್ಸರ್ ಮಾಡ್ತೀನಿ ಅಂದ್ರೆ ಗೊತ್ತಾಗತ್ತೆ ನೀವೆಷ್ಟು ವ್ಯಾಕರಣದ ಬಗ್ಗೆ ಓದಿದ್ದೀರಾ ಅಂತ. ಭಾವನಾಮ, ರೂಢನಾಮ, ಸರ್ವನಾಮ, ಅಂಕಿತನಾಮ, ಯಾವುದು? ನಾವು ಯಾವುದು? ಭಾವನಾಮ, ರೂಢನಾಮ, ಸರ್ವನಾಮ, ಅಂಕಿತನಾಮ, ಸರ್ವನಾಮ. ಸರ್ವನಾಮದಲ್ಲಿ ಯಾವುದು? ಪ್ರಥಮ, ಮಧ್ಯಮ, ಉತ್ತಮ, ನೆಪ್ಕ ಇದೆಯಾ? ಉತ್ತಮ ಪುರುಷ ಸರ್ವನಾಮ. ಪ್ರಥಮ ಅಂದ್ರೆ ಏನು? ಅವನು, ಅವರು. ಪ್ರಥಮ ಪುರುಷ, ಪುರುಷ ಪುರುಷವಾಚಕ ಸರ್ವನಾಮದಲ್ಲಿ ಬರ್ತಕ್ಕಂಥದ್ದು. ಸ್ತ್ರೀಲಿಂಗದಲ್ಲಾದ್ರೆ ಪುಲಿಂಗ, ಪುಲಿಂಗ ಆದ್ರೆ ಅವನು ಅವರು, ಸ್ತ್ರೀಲಿಂಗ ಅವಳು ಅವರು. ಇದು ಪ್ರಥಮ ಪುರುಷ ಅಲ್ಲ. ನಾವು ಅನ್ನೋದು ಯಾವುದು? ಮಧ್ಯಮ ಪುರುಷ ಅಲ್ಲ, ಉತ್ತಮ ಪುರುಷ. ನಾನು ನಾವು ಅಂತಕ್ಕಂಥದ್ದು ಸರ್ವನಾಮದಲ್ಲಿ ಉತ್ತಮ ಪುರುಷ. ಮಧ್ಯಮ ಪುರುಷ ನೀನು ನೀವು ಆಗುತ್ತೆ. ತಾನು ತಾವು ಇದ್ರೆ ಆತ್ಮಾರ್ಥಕ ಆಗುತ್ತೆ. ತಾನು ತಾವು, ಓಕೆ, ನಮ್ ಬಗ್ಗೆ ಹೇಳ್ಕೊಂಡು ಆತ್ಮಾರ್ಥಕ. ಸೊ ಇಲ್ಲಿ ಭಾವನಾಮ ಅಲ್ಲ ರೂಢನ. ಸಿ, ತುಂಬಾ ಕನ್ಫ್ಯೂಸ್. ರೂಢನಾಮಗು ಭಾವನಾಮದ ಅಂಕಿತ ನಮ್ಮ ಕ್ಲಿಯರ್ ಅದು ಕಟ್ಟು, ಕ್ಲಿಯರ್ ಕಟ್ ಅದು. ನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ, ಲಾಸ್ಟ್ ವಿಡಿಯೋ ಅದಕ್ಕೆ ನೋಡಿ ಅಂತ ಹೇಳಿದಾರೆ ಸ್ನೇಹಿತರೆ. ವಿಡಿಯೋ ನಂಬರ್ 3 ಅಲ್ವಾ ಲಾಸ್ಟ್ ವಿಡಿಯೋ, ಅದ್ರಲ್ಲಿ ನಮ್ಗೆ ಈ ಇದ್ಲ ಹೇಳಿದ್ದೀನಿ ನೋಡಿ. ರೂಢನಾಮ ಅಂದ್ರೆ ಏನು? ರೂಢಿಯಿಂದ ಬಂದ ಪದಗಳನ್ನ ರೂಢನಾಮ ಅಂತ ಹೇಳ್ತೀವಿ. ಅನ್ವರ್ಥನಾಮ ಅಂತಂದು ಅದಕ್ಕೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಇಟ್ಟ ಹೆಸರುಗಳಿಗೆ ಅನ್ವರ್ಥನಾಮ ಅಂತ ಕರಿತೀವಿ. ನಿರ್ದಿಷ್ಟ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ. ಇವೆಲ್ಲ ಗೊತ್ತಿರಬೇಕು. ಓಕೆ ನೋಡಿ, ಇದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಹಾಗೇನ್ ಮಾಡ್ತೀರಾ? ನಾವು ಅನ್ನೋದು ಸರ್ವನಾಮದ ಉತ್ತಮ ಪುರುಷದಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ನಾವು ಇಂಗ್ಲಿಷ್ ಗ್ರಾಮಲ್ಲಿ ಓದ್ತೀವಲ್ಲ ಸ್ನೇಹಿತರೆ. ಫೈನ್ ನೋಡಿ, ಇವೆಲ್ಲ ನೋಡ್ಕೊಳ್ಳೋ ಸ್ಲೈಡ್ಸ್ ನಾನು. ಅದಕ್ಕೆ ನಾನು ಗ್ರಾಮರ್ ಇಲ್ಲೂ ಕೂಡ ತುಂಬಾ ಜನ ಗ್ರಾಮರ್ ನೋಡಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿ ಅಂತ ಇಷ್ಟು ವಿವರವಾಗಿ ನಾನು ಇಲ್ಲಿ ಈ ಒಂದು ಸ್ಲೈಡ್ಸ್ ಗಳನ್ನ ಆಡ್ ಮಾಡ್ತಾ ಹೋಗಿದ್ದೀನಿ ನಿಮಗೆ. ಓಕೆ ಫೈನ್, ನೆಕ್ಸ್ಟ್ ಬನ್ನಿ. ಮಗುವಿನ ಮುಖವು ಪೂರ್ಣಚಂದ್ರನಂತೆ ಫಳಫಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಸೂಪರ್ ಈಸಿ ಅಲಂಕಾರ ಇದು, ಈಸಿ. ತುಂಬಾ ಕಷ್ಟ ಏನ್ ಕೇಳ, ಎಲ್ಲಾ ಅಲಂಕಾರನೂ ಓದ್ಬೇಕಾಗುತ್ತೆ. ಅಲಂಕಾರಕ್ಕೆ ನಾವು ವಿಡಿಯೋ ಮಾಡಿದೀವಿ, ನಾ ಹೇಳಿದ್ದೀನಿ ಸಪರೇಟ್ ಅಲಂಕಾರ ಛಂದಸ್ಸಿಗೆ ಒಂದು ವಿಡಿಯೋ ಇದೆ ಅಂತ. ಮಗುವಿನ ಮುಖವು ಪೂರ್ಣಚಂದ್ರನಂತೆ ಅಂತೆ ಕಂಪೇರ್ ಮಾಡ್ತಾ ಇದ್ರೆ ಉಪಮಾ ಅಲಂಕಾರ. ಇಲ್ಲಿ ಉಪಮಾನ ಯಾವುದು? ಉಪಮಾನ, ಉಪಮೇಯ, ಉಪಮ ವಾಚಕ ಸಮಾನ ಧರ್ಮ ಯಾವುದು? ಪಟಾಫಟ್ ಅಂತೇಳಿ, ನಾನು ವಿಡಿಯೋ ನಂಬರ್ 1 or 2 ಅಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನೀವೇ ಹೇಳಬೇಕು, ಉಪಮೇಯ ಯಾವುದು ಇಲ್ಲಿ, ಉಪಮಾನ ಯಾವುದು, ಉಪಮ ವಾಚಕ ಯಾವುದು, ಸಮಾನ ಧರ್ಮ ಯಾವುದು? ಉಪಮ ವಾಚಕ ಅಂದ್ರೇನು? ಅಂತೆ, ಇಲ್ಲಿ ಕಂಪೇರ್ ಮಾಡ್ತೀವಲ್ಲ ಅಂತೆ ಅದು. ಸಮಾನ ಧರ್ಮ ಅಂದ್ರೆ ಏನ್ ಕ್ರಿಯೆ ಆಗ್ತಾ ಇದೆ ಇಲ್ಲಿ? ಹೊಳೆಯುತ್ತಿತ್ತು ಅಂತಕ್ಕಂಥದ್ದು ಕ್ರಿಯೆ, ಹೊಳೆಯೋದು ಕ್ರಿಯೆ ಅದು ಅಲ್ವಾ, ಅದಕ್ಕೆ ಕಂಪೇರ್ ಮಾಡ್ತಾ ಇದೆ. ಹೊಳೆಯುತ್ತಿತ್ತು ಅನ್ನೋದು ಹೊಳೆಯುವುದು, ಇದು ಸಮಾನ ಧರ್ಮ. ಇಲ್ಲಿ ಉಪಮಾನ ಯಾವುದು, ಉಪಮೇಯ ಯಾವುದು? ಕಮೆಂಟ್ ಮಾಡಿ, ಫಟಾಫಟ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನಾನು. ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳೆಷ್ಟು? ಸಿ, ಛಂದಸ್ಸಲ್ಲಿ ವೆರಿ ಇಂಪಾರ್ಟೆಂಟ್, ಮಾತ್ರ ಗಣಗಳಿಗೆ ಯಾವ್ದಾದ್ ಬರುತ್ತೆ? ಕಂದ ಪದ್ಯ ಆಗಿರ್ಬೋದು, ರಗಳೆ ಆಗಿರ್ಬೋದು, ಷಟ್ಪದಿಗಳದ್ದು, ಇದೆಲ್ಲ ಮಾತ್ರ ಗಣಕ್ಕೆ ಬರುತ್ತೆ. ಇಲ್ಲಿ ಗಣಗಳಲ್ಲಿ ಮಾತ್ರೆಗಳಲ್ಲಿ ಏನ್ ಡಿಫ್ರೆನ್ಸು, ಹೆಂಗ್ ಹಾಕೋದು ಲಘುಗುರು,
ಇವೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ನಮ್ಮ ವ್ಯಾಕರಣ ವಿಡಿಯೋಗೆ ಹೋಗ್ಬಿಟ್ರೆ ನೀವು ಪ್ಲೇಲಿಸ್ಟ್ ಕೂಡ ಇದೆ, ಚಾಪ್ಟರ್ ವೈಸ್ ವಿಡಿಯೋ ಮಾಡಿದೀವಿ. ಕನ್ನಡ ವ್ಯಾಕರಣ ಅಂದ್ರೆ ನಮ್ಮ ಪ್ಲೇಲಿಸ್ಟ್ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಓಕೆ, ಎಷ್ಟಿದೆ ವಾರ್ಧಕ ಷಟ್ಪದಿ ಭಾಮಿನಿ ಷಟ್ಪದಿಯಲ್ಲಿ ಎಷ್ಟಿದೆ, ಕಂದ ಪದದಲ್ಲಿ ಎಷ್ಟು ಮಾತ್ರೆಗಳು ಬರುತ್ತೆ, ಯಾವ ಯಾವ ಸಾಲುಗಳು ಈಕ್ವಲ್ ಆಗಿರ್ತವೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳಿದೆ ನೋಡಿ. ಕಂದ ಷಟ್ಪದಿ ರಗಳೆ ಛಂದಸ್ಸುಗಳು ಮಾತ್ರಗಳ ಆಧಾರಿತ ಛಂದಸ್ಸುಗಳು. ಕಂದ ಪದ್ಯ ಅಂತಂದ್ರೆ 4 ಸಾಲಿನ ಪದ್ಯ, 1 ಮತ್ತು 3 ಸಾಲುಗಳು ಸಮವಾಗಿರುತ್ತೆ, 2 ಮತ್ತು 4 ಸಾಲುಗಳು ಸಮವಾಗಿರುತ್ತೆ. ನೋಡಿ, 1ನೇ ಸಾಲಲ್ಲಿ ಎಷ್ಟು ಮಾತ್ರೆ ಎಷ್ಟು ಗಣಗಳಿರುತ್ತೆ, 2 ಮತ್ತು 4ನೇ ಸಾಲಲ್ಲಿ ಎಷ್ಟು ಗಣ ಎಷ್ಟು ಮಾತ್ರೆಗಳಿರುತ್ತೆ ನೋಡಿ. ಕಂದ ಪದ್ಯದಲ್ಲಿ ಒಟ್ಟು ಮಾತ್ರೆ 64. ಈಗ ನಾವು ಷಟ್ಪದಿಲಿ ನೋಡೋದಾದ್ರೆ 6 ಸಾಲಿನ ಪದ್ಯ ಅಂತ ನಿಮ್ಗೆ ಗೊತ್ತಿದೆ. 6 ಸಾಲಲ್ಲಿ 1, 2, 4, 5 ಸಮವಾಗಿರುತ್ತೆ. 3 ಮತ್ತು 6ನೇ ಸಾಲುಗಳು ಸಮವಾಗಿರುತ್ತೆ. ಕೊನೆ ಅಕ್ಷರ ಲಘು ಅಕ್ಷರ ಲಘುವಾಗಿದ್ರು ಗುರು ಅಂತ ಪರಿಗಣಿಸ್ಬೇಕು. ಇವೆಲ್ಲ ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳ್ಬಿಡ್ತಾನೆ. ಈಗ ನಾನು ಏನ್ ಮಾಡ್ತೀನಿ ನಿಮ್ಗೆ, ಈ ವಾರ್ಧಕ ಷಟ್ಪದಿ ಕೇಳಿದ್ದಾನೆ, ಭಾಮಿನಿ ಕೇಳಿಲ್ಲ. ವಾರ್ಧಕ ಷಟ್ಪದಿ ನೋಡೋದಾದ್ರೆ ಒಟ್ಟು 144 ಮಾತ್ರೆಗಳಿವೆ. ಹೆಂಗೆ ಲಘು ಗುರು ಹಾಕ್ಬೇಕು, ಮತ್ತೆ ರಾಜ ಬಾಲಗಸ್ ಬಾಲಗಸ ಲಘು, ಇವೆಲ್ಲ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಸ್ನೇಹಿತರೆ. ಭಾಮಿನಿಲಿ ಎಷ್ಟಿದೆ, ಭಾಮಿನಿ ನೋಡಿದ್ರೆ ಭಾಮಿನಿಲಿ 102 ಮಾತ್ರೆಗಳಿರುತ್ತೆ ಒಟ್ಟು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್, ವಾರ್ಧಕ ಷಟ್ಪದಿ ಒಟ್ಟು ಮಾತ್ರೆಗಳಷ್ಟು 144. ಸೊ ಏನು ಮಾಡ್ಬಿಡಿ, ನಾವು ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ನ ಆಕ್ಸೆಸ್ ಮಾಡಿ ಈ 2 ವಿಡಿಯೋಗಳು ನೋಡಿ. ಮತ್ತೆ ಅಲಂಕಾರ ಛಂದಸ್ಸು ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳಿದ್ನಲ್ಲ ಚಾಪ್ಟರ್ ವೈಸ್ ವಿಡಿಯೋ ಮಾಡಿದ್ದೀನಿ ಅಂತ, ಅಲ್ಲೂ ಕೂಡ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಮ್ಮ ಪ್ಲೇಲಿಸ್ಟ್ ಹೋದ್ರೆ ಕನ್ನಡ ವ್ಯಾಕರಣ ಅಂತಾನೆ ಇರುತ್ತೆ, ಚಾಪ್ಟರ್ ವೈಸ್ ಮಾಡಿರತಕ್ಕಂಥದ್ದು, ಅಲ್ಲೂ ಹೋಗಿದ್ದು ನಾವು ನೋಡಬಹುದು. ಓಕೆ, ಇವೆರಡು ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಪ್ಲೇಲಿಸ್ಟ್ ಲಿಂಕು ಮತ್ತೆ ಕನ್ನಡ ವ್ಯಾಕರಣದ ಲಿಂಕು ಆಕ್ಸೆಸ್ ಮಾಡಿ ದಯವಿಟ್ಟು ನೋಡಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್ಗಳು ಜಾಯ್ನ್ ಆಗ್ಬೋದು. ನಮಸ್ಕಾರ, ಧನ್ಯವಾದಗಳು.